ಬಂಧುಗಳೇ ನಮಸ್ಕಾರ. ಕನ್ನಡದ ಸೂರ್ಯವಂಶ ಸಿನಿಮಾವನ್ನ ಯಾರಿಗ ತಾನೇ ಮರೆಯೋದಿಕ್ಕಾಗುತ್ತೆ ಹೇಳಿ? ಅದೆಷ್ಟೋ ಮಂದಿ ಆ ಸಿನಿಮಾದಿಂದ ಸ್ಫೂರ್ತಿಯನ್ನ ಪಡೆದುಕೊಂಡಿದ್ರು. ಏನೂ ಇಲ್ಲದಂಥವ್ರು ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ ಛಲ ತೊಟ್ಟಿ ನಿಂತಿದ್ರು. ಅದರಲ್ಲೂ ಕೂಡ ಆ ಸಿನಿಮಾದ ನಟಿಯನ್ನಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದರಲ್ಲಿ ವಿಷ್ಣುವರ್ಧನ್ ಅವರಿಗೆ ಆ ನಟಿ ಸ್ಫೂರ್ತಿ ತುಂಬುತ್ತಿದ್ದ ರೀತಿಯನ್ನ ನೋಡಿದ್ರೆ ಎಷ್ಟೋ ಜನ ಇದೇ ರಿಯಲ್ ಅಂತಲೂ ಕೂಡ ಅಂದ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಅದರಿಂದ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸ್ಫೂರ್ತಿಯನ್ನು ಪಡ್ಕೊಂಡಿದ್ರು. ಇನ್ನು ಆ ನಟಿಯನ್ನು ನೋಡಿ ತುಂಬ ಜನ ಆಕೆ ಅಪ್ಪಟ ಕನ್ನಡತಿ ಅಂತ ಅಂದ್ಕೊಂಡಿದ್ರು. ಆದರೆ ಆಕೆ ಕನ್ನಡತಿ ಅಲ್ಲ, ಆದರೂ ಪರೋಕ್ಷವಾಗಿ ಕನ್ನಡತಿ. ಯಾಕೆ ಅಂತ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಆ ನಟಿಯ ಬಗ್ಗೆ ಬಹಳ ಜನ ಕುತೂಹಲ ಇತ್ತು. ಎಲ್ಲಿ ಅವರು, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಸದ್ಯ, ಈ ರೀತಿಯಾಗಿ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ರಿ. ಅದಕ್ಕೆ ಸಂಬಂಧಪಟ್ಟಾಗಿ ಕಮೆಂಟನ್ನು ಕೂಡ ಮಾಡ್ತಾ ಇದ್ರಿ. ಈ ಕಾರಣಕ್ಕಾಗಿ ಇವತ್ತು ಇಶಾ ಕೊಪ್ಪಿಕಾರ್ಗೆ ಸಂಬಂಧಪಟ್ಟಾಗಿ ಸ್ಟೋರಿಯನ್ನು ಮಾಡ್ತಾ ಇದ್ದೀನಿ. ಇಶಾ ಕೊಪ್ಪಿಕಾರ್ ಮೂಲತಃ ಮಹಾರಾಷ್ಟ್ರದ ಮುಂಬೈನವರು, ಆದರೆ ಪರೋಕ್ಷವಾಗಿ ಆಕೆ ಕನ್ನಡತಿ. ಯಾವ ಕಾರಣಕ್ಕಾಗಿ ಅಂದರೆ ಆಕೆಯ ತಂದೆ ಮೂಲತಃ ಮಂಗಳೂರು ಭಾಗದವರು. ಈ ರೀತಿಯಾಗಿ ಪರೋಕ್ಷವಾಗಿ ಕರ್ನಾಟಕದ ಜೊತೆಗೆ ಇಶಾ ಕೊಪ್ಪಿಕಾರ್ಗೆ ಟಚ್ ಇದೆ. ಈ ಕಾರಣಕ್ಕಾಗಿ ಆ ಸೂರ್ಯವಂಶ ಸಿನಿಮಾದಲ್ಲಿ ಅಪ್ಪಟ ಕನ್ನಡತಿ ರೀತಿಯಲ್ಲಿ ಅವರ ಅಭಿನಯವನ್ನು ಮಾಡಿತು. ಇನ್ನು ಇಶಾ ಕೊಪ್ಪಿಕಾರ್ ಬಗ್ಗೆ ಒಂದು ವಿಶೇಷವಾದಂಥ ವಿಚಾರ ಹೇಳಬೇಕು ಅಂದರೆ, ತುಂಬ ಜನರ ಬದುಕಿನಲ್ಲಿ ಅವರ ಒಂದೊಂದು ಸಿನಿಮಾಗಳಿರ್ತಾವಲ್ಲ, ಅದು ಭಾಳ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಬಿಡುತ್ತೆ. ಆದರೆ ಅದೇ ಸಿನಿಮಾ ಅವರ ಬದುಕಿನಲ್ಲೂ ಕೂಡ ಮುಳುವಾಗ್ಬಿಡುತ್ತೆ. ಹೇಗೆ ಇಶಾ ಕೊಪ್ಪಿಕಾರ್ಗೆ ಆ ಸಿನಿಮಾ ಮುಳುವಾಯಿತು ಅದನ್ನು ಕೂಡ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಇಶಾ ಕೊಪ್ಪಿಕಾರ್ ಹುಟ್ಟಿದ್ದು 1976. ಆರಂಭದಲ್ಲಿ ಮಾಡ್ಲಿಂಗ್ ಕಡೆಗೆ ಅವ್ರಿಗೆ ವಿಪರೀತವಾದಂಥ ಆಸಕ್ತಿ ಇರುತ್ತೆ. ಡ್ಯಾನ್ಸ್ ಎಲ್ಲವನ್ನು ಕೂಡ ಕಲ್ತ್ಕೊಂಡಿರ್ತಾರೆ. ಹೀಗೆ ಮಾಡ್ಲಿಂಗನ್ನು ಮಾಡ್ತಿರ್ತಾರೆ. ಈ ಲಾರಿಯಲ್ಲು, ರೆಕ್ಸೋನಾ, ಹೀಗೆ ದೊಡ್ಡ ದೊಡ್ಡ ಪ್ರಾಡಕ್ಟಿಗೆ ಅವರು ಆ್ಯಡ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಪ್ರಮುಖವಾದಂಥ ಮಾಡಲ್ ಆಗಿಯೂ ಕೂಡ ಆ ಭಾಗದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಈ ಕಾರಣಕ್ಕಾಗಿ ಆಕೆಗೆ ಸಿನಿಮಾ ಎಂಟ್ರಿ ಬಹಳ ಕಷ್ಟ ಆಗೋದಿಲ್ಲ, ಸಿನಿಮಾ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಮೊದಲು ಅವರು ಎಂಟ್ರಿ ಕೊಟ್ಟಿದ್ದು ಬಾಲಿವುಡ್ ಸಿನಿಮಾಗೆ, ಏಕ್ತಾ ದಿಲ್ ಏಕ್ತೈ ಧಡ್ಕನ್ ಎನ್ನುವಂಥ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಒಂದು ರೀತಿಯಲ್ಲಿ ಅವರಿಗೆ ಪ್ರಪ್ರಥಮವಾಗಿ ರಿಲೀಸ್ ಆದಂಥ ಸಿನಿಮಾ ಅಂದರೆ ಅದು ಸೌತ್ ಸಿನಿಮಾನೇ. ತೆಲುಗು ಭಾಷೆಯ ಅಥವಾ ಟಾಲಿವುಡ್ನ ಚಂದ್ರಲೇಖ ಎನ್ನುವಂಥ ಸಿನಿಮಾ 1998 ಬಂದಂಥ ಸಿನಿಮಾ. ಬಹಳ ದೊಡ್ಡ ಹೆಸರನ್ನು ತಂದುಕೊಡುತ್ತೆ ಇಶಾ ಕೊಪ್ಪಿಕಾರ್ ಅವರಿಗೆ. ಆನಂತರ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾರೆ ಅವರು. ಆನಂತರ ತಮಿಳಿನ ಕಾದಲ್ ಕವಿದೈ ಎನ್ನುವಂಥ ಸಿನಿಮಾ ಮೂಲಕ ತಮಿಳಿಗೂ ಕೂಡ ಡೆಬ್ಯೂ ಮಾಡ್ತಾರೆ. ಒಂದು ಕಡೆಯಿಂದ ತೆಲುಗು, ಮತ್ತೊಂದು ಕಡೆಯಿಂದ ತಮಿಳು, ಸಾಲು ಸಾಲು ಸಿನಿಮಾಗಳಿಂದ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಕನ್ನಡಕ್ಕೂ ಕೂಡ ಅವರನ್ನು ಕರೆತರಲಾಗುತ್ತೆ 1999 ಬಂದಂಥ ಸೂರ್ಯವಂಶ ಸಿನಿಮಾದ ಮೂಲಕ. ಸೂರ್ಯವಂಶ ಸಿನಿಮಾ ಎಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಹಿಟ್ ಆಗಿಬಿಡುತ್ತೆ, ಜೊತೆಗೆ ಆ ನಟಿಗೊಂದು ಒಳ್ಳೆ ಹೆಸರನ್ನು ತಂದುಕೊಟ್ಬಿಡುತ್ತೆ ಅಂತಂದರೆ, ಕನ್ನಡದಲ್ಲೂ ಕೂಡ ಅವರಿಗೆ ಅವಕಾಶಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಸೂರ್ಯವಂಶ ಆದ ನಂತರ ಹೂ ಅಂತ್ಯ ಊಹೂ ಅಂತ್ಯ ಎನ್ನುವಂಥ ಸಿನಿಮಾ ಮಾಡ್ತಾರೆ. ಆನಂತರ ಓ ನನ್ನ ನಲ್ಲೆ ಎನ್ನುವಂಥ ಸಿನಿಮಾವನ್ನು ರವಿಚಂದ್ರನ್ ಅವರ ಜೊತೆಗೆ ಮಾಡ್ತಾರೆ. ಈ ರೀತಿಯಾಗಿ ಕನ್ನಡದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳ ಮಾಡುವ ಮೂಲಕ ಕನ್ನಡದಲ್ಲಿ ಗುರುತಿಸ್ಕೊಳ್ತಾರೆ. ಕನ್ನಡದಲ್ಲಿ ಸಿನಿಮಾ ಮಾಡುವ ಸಂದರ್ಭದಲ್ಲಿ ಅವ್ರು ಬೇರೆ ಯಾವುದೇ ಭಾಷೆಗಳಲ್ಲೂ ಕೂಡ ಸಿನಿಮಾವನ್ನು ಒಪ್ಕೊಂಡಿರಲಿಲ್ಲ, ಮತ್ತೆ ತೆಲುಗು ತಮಿಳು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಆನಂತರ 2001 ನಂತರ ಬಾಲಿವುಡ್ನಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಡ್ತಾರೆ. ಪ್ಯಾರ್ ಇಶ್ಕ್ ಔರ್ ಮೊಹಬ್ಬತ್ ಸಿನಿಮಾ ಪ್ರಮುಖವಾಗಿರುವಂಥ ಸಿನಿಮಾ ಗುರುತಿಸ್ಕೊಳ್ಳುತ್ತೆ. ಆನಂತರ ಅವರು ಬಾಲಿವುಡ್ನಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಬರೋದಕ್ಕೆ ಶುರುವಾಗುತ್ತೆ. ಪ್ರಮುಖ ಪಾತ್ರಗಳಲ್ಲಿ ಇಶಾ ಕೊಪ್ಪಿಕಾರ್ ಕಾಣಿಸ್ಕೊಳ್ತಾ ಇರ್ತಾರೆ. ಬಹಳ ದೊಡ್ಡ ನಟಿಯಾಗಿ ಇಶಾ ಕೊಪ್ಪಿಕಾರ್ ಬೆಳೆದು ನಿಲ್ತಾರೆ. ಇದೇ ಸಂದರ್ಭದಲ್ಲಿ ಇಶಾ ಕೊಪ್ಪಿಕಾರ್ಗೆ ಒಂದು ಸಿನಿಮಾ ಅವಕಾಶ ಬರುತ್ತೆ. ಇದೇ ಸಿನಿಮಾ ಅವರ ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನು ಕೊಟ್ಬಿಡುತ್ತೆ. ಗರ್ಲ್ ಫ್ರೆಂಡ್ ಎನ್ನುವಂಥ ಸಿನಿಮಾ ಅದು. ಒಂದು ರೀತಿಯಲ್ಲಿ ಸಲಿಂಗಿಗಳ ಪಾತ್ರ ಅನ್ನ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ತೋರಿಸಲಾಗಿತ್ತು. ಅದರಲ್ಲಿ ಎಷ್ಟರ ಮಟ್ಟಿಗೆ ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ರು ಅಂದರೆ ಇಶಾ ಕೊಪ್ಪಿಕಾರ್, ಆ ಪಾತ್ರದ ಹೊರತಾಗಿ ಇಶಾ ಕೊಪ್ಪಿಕಾರ್ನ ನೋಡೋದಕ್ಕೆ ಜನರಿಗೆ ಸಾಧ್ಯನೇ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಆ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ರು ಇಶಾ ಕೊಪ್ಪಿಕಾರ್. ಮತ್ತೊಂದು ಕಡೆಯಿಂದ ಅಮೃತಾ ಅರೋರಾ ಎನ್ನುವಂಥ ನಟಿ ಕೂಡ ಇದ್ದರು. ಅವರಿಬ್ಬರು ಕೂಡ ಅದರಲ್ಲಿ ಸಲಿಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆ ಸಿನಿಮಾದ ನಟನೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದುಕೊಡುತ್ತೆ. ಸಿನಿಮಾವು ಕೂಡ ಬಿಗ್ ಹಿಟ್ ಆಗಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಆ ಪಾತ್ರದ ಹೊರತಾಗಿ ಬೇರೆ ಪಾತ್ರಗಳಲ್ಲಿ ಇಶಾ ಕೊಪ್ಪಿಕಾರನ್ನು ಜನಕ್ಕೆ ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಸಂಚಾರ ವಿಜಯ್ ಅವರು ಒಂದು ಪಾತ್ರವನ್ನು ಮಾಡಿದರು, ನಾನು ಅವನಲ್ಲ ಅವಳು ಪಾತ್ರ, ಅದು ಜನರನ್ನು ಎಷ್ಟರ ಮಟ್ಟಿಗೆ ಸೆಳೆದಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗೆ ಈ ಹಿಂದೆ ರಾಮನ ಪಾತ್ರವನ್ನು ಓರ್ವ ನಟ ಮಾಡ್ತಾ ಇದ್ರಂತೆ. ಆ ರಾಮನ ಹೊರತಾಗಿ ಬೇರೆ ಪಾತ್ರಗಳು ಅವ್ರಿಗೆ ಬರಲೇ ಇಲ್ಲ. ಕಾರಣ ಜನ ರಾಮನ ಬಿಟ್ಟು ಬೇರೆ ಪಾತ್ರದಲ್ಲಿ ಅವ್ರು ನೋಡಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಆ ರೀತಿಯಾಗಿ ಒಂದಷ್ಟು ಪಾತ್ರಗಳು ಯಾವ ರೀತಿ ಆಗಿಬಿಡುತ್ತಂದ್ರೆ ಅವರಿಗೆ ವರನೂ ಆಗುತ್ತೆ, ಶಾಪನ್ನು ಕೂಡ ಆಗುತ್ತೆ. ಇಶಾ ಕೊಪ್ಪಿಕಾರ್ಗೂ ಕೂಡ ಹಾಗೆ ಆಗಿಬಿಡುತ್ತೆ. ಗರ್ಲ್ ಫ್ರೆಂಡ್ ಎನ್ನುವಂಥ ಸಿನಿಮಾ ಒಂದು ರೀತಿಯಲ್ಲಿ ಅವರಿಗೆ ವರನೂ ಕೂಡ ಆಗುತ್ತೆ, ಯಾಕಂದರೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಡುತ್ತೆ. ಎಂಥ ನಟನೆ ಅಂತ ಪ್ರತಿಯೊಬ್ಬರು ಕೂಡ ಹಾಡು ಹೋಗ್ಬಿಡ್ತಾರೆ. ಮತ್ತೊಂದು ಕಡೆಯಿಂದ ಬೇರೆ ಅವಕಾಶಗಳು ಸಿಗದ ರೀತಿಯಲ್ಲೂ ಕೂಡ ಆಗಿಬಿಡುತ್ತೆ. ಆದರೂ ಆನಂತರ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾರೆ.
ಬಟ್ ಆನಂತರ ಹೆಚ್ಚಿನ ಸಿನಿಮಾಗಳು ಭಾಳ ದೊಡ್ಡ ಮಟ್ಟಿಗೆ ಅವ್ರಿಗೇನು ಹೆಸರನ್ನು ತಂದುಕೊಡಲಿಲ್ಲ. ಒಂದು ಸ್ವಲ್ಪ ಟೈಮ್ ಅವರು ಗ್ಯಾಪನ್ನು ಕೂಡ ತೆಗೆದುಕೊಂಡ್ರು, ಆನಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಇತ್ತೀಚೆಗೆ ಕನ್ನಡದ ಕವಚ ಸಿನಿಮಾದಲ್ಲಿಯೂ ಕೂಡ ಪ್ರಮುಖ ಪಾತ್ರವೊಂದನ್ನು ಇಶಾ ಕೊಪ್ಪಿಕಾರ್ ಅವರು ನಿಭಾಯಿಸಿದ್ದಾರೆ. ಇದು ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು. ಇನ್ನು 2009 ಟಿಮ್ಮಿ ನಾರಂಗ್ ಅಂಥೇಳಿ ಅವರನ್ನ ಮದುವೆ ಆಗ್ತಾರೆ, ಪ್ರೀತಿಸಿ ಮದುವೆ ಆಗ್ತಾರೆ. ಅವರು ಹೋಟೆಲ್ ಉದ್ಯಮಿ, ಅದಕ್ಕೂ ಮುನ್ನ ಓರ್ವ ವ್ಯಕ್ತಿಯ ಜೊತೆಗೂ ಕೂಡ ಲವ್ ಅಫೇರ್ಸ್ ಇದೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು. ಅದರ ನಂತರ ಟಿಮ್ಮಿ ನಾರಂಗ್ ಜೊತೆಗೆ ಭಾಳ ಅದ್ಭುತವಾದಂಥ ಲೈಫನ್ನು ಇಶಾ ಕೊಪ್ಪಿಕಾರ್ ಅವರು ನಿಭಾಯಿಸ್ತಾ ಇದ್ದಾರೆ. ಈಗ ಮತ್ತೆ ಸಿನಿಮಾ ಇಂಡಸ್ಟ್ರಿ ಕಮ್ ಬ್ಯಾಕ್ ಮಾಡಿ ಆಗೊಂದು ಈಗೊಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ, ವೆಬ್ ಸೀರೀಸನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟರು, BJPಯಲ್ಲೂ ಕೂಡ ಸಕ್ರಿಯರಾಗಿ ಇಶಾ ಕೊಪ್ಪಿಕಾರ್ ಗುರುತಿಸಿಕೊಂಡಿದ್ದಾರೆ. ಇದರ ಹೊರತಾಗಿ ಇಶಾ ಕೊಪ್ಪಿಕಾರ್ ಇನ್ನೊಂದು ವಿಚಾರಕ್ಕೆ ಭಾಳ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿದ್ರು. ಈ ಹಿಂದಿನಿಂದಲೂ ಕೂಡ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಅವಕಾಶಗಳು ಸಿಗಬೇಕಂದ್ರೆ ಮಂಚ ಹತ್ತಬೇಕು ಅಂತ. ಇಶಾ ಕೊಪ್ಪಿಕಾರ್ ಕೂಡ ಒಂದು ವಿಚಾರವನ್ನು ರಿವೀಲ್ ಮಾಡಿದರು, ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದರು ಆ ವಿಚಾರದ ಮೂಲಕ. ಪ್ರತಿ ಹೀರೋಯಿನ್ಗೆ ಆಗುವ ರೀತಿಯಲ್ಲಿ ಇಶಾ ಕೊಪ್ಪಿಕಾರ್ಗೂ ಕೂಡ ಅನುಭವಗಳಾಗಿತ್ತಂತೆ. ಬಾಲಿವುಡ್ನಲ್ಲಿ ಸ್ಟ್ರಗ್ಲಿಂಗ್ ಡೇಸ್ನಲ್ಲಿ ತುಂಬ ಕಷ್ಟಪಡ್ತಿದ್ದ ಸಂದರ್ಭದಲ್ಲಿ ಓರ್ವ ಸೂಪರ್ ಸ್ಟಾರ್ ತುಂಬ ಕೆಟ್ಟದಾಗಿ ಅವ್ರನ್ನ ಟಚ್ ಮಾಡ್ತಾ ಇದ್ರಂತೆ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವ್ರನ್ನ ಪುಸಲಾಯಿಸ್ತಾ ಇದ್ರಂತೆ, ಒಂಟಿಯಾಗಿ ಭೇಟಿಯಾಗು ಅಂಥೇಳಿ. ಆ ಸೂಪರ್ ಸ್ಟಾರ್ ಹೆಸರನ್ನು ಅವ್ರು ರಿವೀಲ್ ಮಾಡಿಲ್ಲ, ಬಟ್ ಹೇಗಿರುತ್ತೆ ಗೋಮುಖ ವ್ಯಾಘ್ರಗಳ ಮುಖ ಎನ್ನುವ ರೀತಿಯಲ್ಲೂ ಕೂಡ ಅವ್ರು ವಿಚಾರವನ್ನು ಹೇಳಿದರು. ಆದರೆ ಆ ನಟನಿಗೆ ಇವ್ರು ಸಿಗಲಿಲ್ಲಂತೆ, ಆದಷ್ಟು ಅವಾಯ್ಡ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಬಂದ್ರಂತೆ. ಮತ್ತೊಮ್ಮೆ ಇಂಥದ್ದೇ ಅನುಭವ ಒಂದು 2-3 ಆದಮೇಲೆ ಇಶಾ ಕೊಪ್ಪಿಕಾರ್ಗೆ ವಿಶೇಷವಾದಂಥ ಧೈರ್ಯ ಬಂದ್ಬಿಡುತ್ತಂತೆ. ಏನು ಬೇಕಾದರೂ ನಾನು ಜಯಿಸ್ತೀನಿ ಇದನ್ನು ಅಂಥೇಳಿ. ಓರ್ವ ಪ್ರೊಡ್ಯೂಸರ್ ಒಮ್ಮೆ ಅದೇ ರೀತಿಯಾಗಿ ಇಶಾ ಕೊಪ್ಪಿಕಾರ್ಗೆ ನೀ ನನ್ನ ಜೊತೆಗೆ ಬರಬೇಕು ಎನ್ನುವ ರೀತಿಯಲ್ಲಿ ಆತ ಒತ್ತಾಯವನ್ನು ಮಾಡ್ತಾರಂತೆ. ಆಗ ಇಶಾ ಕೊಪ್ಪಿಕಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರಂತೆ, ನನ್ನ ಪ್ರತಿಭೆಗೆ ಅವಕಾಶವನ್ನು ಕೊಡ್ತಿರೋ ಕೊಡಿ, ನಾನು ಬೇರೆ ರೀತಿಯಲ್ಲಿ ನಿಮಗೆ ಲಂಚವನ್ನು ಕೊಟ್ಟು, ಅಂದರೆ ಈ ರೀತಿಯಾಗಿ ನಿಮ್ಮ ಜೊತೆಗೆ ಹಾಸಿಗೆನ ಶೇರ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇನೋ ಮಾಡಿ ನಾನು ಅವಕಾಶಗಳನ್ನು ಪಡೆದುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ, ನನ್ನ ಪ್ರತಿಭೆ ಇದೆ, ಅದಕ್ಕೆ ಅವಕಾಶ ಸಿಕ್ಕರೆ ಸಿಗಲಿ, ಸಿಗದೇ ಇದ್ದರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥೇಳಿ ಭಾಳ ದಿಟ್ಟವಾದಂಥ ಉತ್ತರವನ್ನು ಕೊಟ್ಟು ಬಂದಿದ್ದರು. ಅದೇ ವಿಚಾರವನ್ನು ಸಾಕಷ್ಟು ವೇದಿಕೆಗಳಲ್ಲೂ ಕೂಡ ಅವರು ಹಂಚಿಕೊಂಡಿದ್ರು, ಪ್ರತಿ ಹೆಣ್ಮಕ್ಳಿಗೂ ಕೂಡ ಈ ರೀತಿಯಾಗಿ ಧೈರ್ಯ ಇರಬೇಕು ಅಂಥೇಳಿ. ಒಟ್ಟಾರೆಯಾಗಿ ಇದು ಸೂರ್ಯ ವಂಶದ ನಟಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು. ನಾನು ಆರಂಭದಲ್ಲಿ ಹೇಳಿದಾದ್ರೆ ಪರೋಕ್ಷವಾಗಿ ಆಕೆ ಕನ್ನಡತಿ, ಆದರೆ ಸಂಪೂರ್ಣವಾಗಿ ಆಕೆ ಕನ್ನಡತಿಯಲ್ಲ. ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಅವರಿಗೆ ಅವಕಾಶಗಳಿಲ್ಲ. ಒಂದು ಹೆಚ್ಚಿನ ಪೈಪೋಟಿ, ಜನರೇಷನ್ ಬದಲಾಗ್ತಾ ಇದೆ. ಮತ್ತೊಂದು ನಾನು ಹೇಳಿದ್ನಲ್ಲ, ಒಂದು ಸಿನಿಮಾ ಅವರಿಗೆ ವರ ಮತ್ತು ಅದೇ ರೀತಿಯಾಗಿ ಶಾಪವೂ ಕೂಡ ಆಯಿತು. ಕನ್ನಡದಲ್ಲಿ ಕವಚ ಸಿನಿಮಾ ಇತ್ತೀಚೆಗೆ ಮಾಡಿದ್ದಾರೆ, ಇನ್ನೊಂದಷ್ಟು ಸಿನಿಮಾಗಳು ಬಂದರೆ ಕನ್ನಡದ ಕಡೆಗೂ ಕೂಡ ಅವರು ಬರಬಹುದೇನೋ. ಮತ್ತೊಂದು ಕಡೆಯಿಂದ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ.